ಟೂ ಮಿನಿಟ್ಸ್ ಅಲ್ಲಿ ಪ್ರಶ್ನಶಾಸ್ತ್ರ ಅನಾಲಿಸಿಸ್ ಮಾಡ್ದಂಗೆ ಅಂತ ಹೇಳ್ಕೊಡ್ತೀನಿ, ಅದನ್ನ ನೋಡ್ಕೊಳ್ಳಿ. ಬೇಕು ಅಂತಂದ್ರೆ ನಮ್ದು ಪುಸ್ತಕಗಳಿದ್ದಾರೆ ತಗೊಳ್ಳಿ, ಇದೆಲ್ಲ ಇದೇ ತರ ಕವರ್ ಮಾಡಿದೆ. ಕಾರಕ ತಗೊಳ್ಳ ಆಧಾರದಲ್ಲಿ ಬಿಡಿಸಿ ಹೇಳ್ತಕ್ಕಂಥದ್ದು ಅಥವಾ ಈಗ ಇದು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ ಒಂದು ನಿರ್ಧಾರ ಪ್ರಧಾನಿ ಮೋದಿಯವರು, ಏನು ಡಿಮಾನಿಟೈಸೇಷನ್ ಆಫ್ ಮನಿ. ಈಗ ಪ್ರಶ್ನೆಶಾಸ್ತ್ರದಲ್ಲಿ ನಾವು ತಿಳ್ಕೊಳ್ಬೇಕಿದ್ದೀನ ಏನು ಅಂತಂದ್ರೆ, ಪ್ರಧಾನಿಯವರು 8ನೇ ತಾರೀಕು ನವೆಂಬರ್ ತಿಂಗಳು ನಮ್ಮನ್ನ ರಾತ್ರಿ 8 ಗಂಟೆಗೆ ಉದ್ದೇಶಿಸಿ ಭಾಷಣ ಮಾಡಿದ್ರು. ನೀವು ತಿಳ್ಕೊಳ್ಬೇಕು ಇದರಲ್ಲಿ ಜ್ಯೋತಿಷಿಯಾದವರು ಮೋದಿಯವರು ಹೇಳಿರ್ತಕ್ಕಂಥದ್ದು ಸುಳ್ಳೋ ಸತ್ಯವೋ ಅಂತ ಜ್ಯೋತಿಷಿಗಳಿಗೆ ಮೊದಲು ಗೊತ್ತಾಗುತ್ತೆ. ಅವ್ರು ಹೇಳ್ಬೋದು ನಾನು ಭವಿಷ್ಯದ ದೃಷ್ಟಿಯಿಂದ ಮಾಡಿದ್ದೀನಿ ಅಂತ. ಆದ್ರೆ ನೋಡಿ ಅವರು ಎಷ್ಟು ಕರೆಕ್ಟ್ ಆಗಿ ಸತ್ಯವನ್ನೇ ಮಾತಾಡ್ತಿದ್ದಾರೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಇಲ್ಲಿ ಪ್ರತಿಪಾದನೆ ಮಾಡುತ್ತೆ. ಯಾಕೆಂತಂದ್ರೆ ನೋಡಿ ಅವರು ಭಾಷಣ ಮಾಡಿದಾಗ ಮಿಥುನ ಲಗ್ನ, ಮಿಥುನ ಲಗ್ನ ಭವಿಷ್ಯ ಸೂಚಕ ರಾಶಿ ಅಂದ್ರೆ ಆ ಸಮಯದಲ್ಲಿ ಅವರು ಮೈಕ್ ಮುಂದೆ ಬಂದು ನಿಂತ್ಕೋಬೇಕು ಅಂತಂದ್ರೆ ಆ ವ್ಯಕ್ತಿ ಭವಿಷ್ಯದ ಬಗ್ಗೆ ಮಾತ್ರ ಮಾತನಾಡೋಕೆ ಅಲ್ಲ, ಬೇರೆ ಯಾರು ಮಾತಾಡೋಕ್ಕಾಗಲ್ಲ. ನಾವೇಳ್ತೀವಿ ಮೋದಿ ಅವರು 2 ಗಂಟೆಗೆ ಮಾತಾಡಲಿಲ್ಲ, 4 ಗಂಟೆಗೆ ಮಾತಾಡಲಿಲ್ಲ ಅಂತ ಕೇಳ್ತೀವಿ. 4 ಗಂಟೆಗೆ ಮಾತಾಡಿದ್ರೆ ಮೇಷರಾಶಿ ಇರೋದು, 4:45 ಭೂತಕಾಲ ಮಾತಾಡ್ಬೇಕಿತ್ತು ಅವರು, 6 ಗಂಟೆಗೆ ಮಾತಾಡಿದ್ರೆ ವರ್ತಮಾನ ಮಾತಾಡ್ಬೇಕಾಗಿತ್ತು, ಆದ್ರೆ ಅವ್ರ ಮನಸ್ಸಲ್ಲಿ ಇದ್ದೇನು ಭವಿಷ್ಯ. 8-10 ಗಂಟೆ ಒಳಗಡೆ ಮಾತ್ರ ಮಾತಾಡ್ಬೇಕು, ಬೇರೆ ಚಾನ್ಸ್ ಇಲ್ಲ. ಯಾಕಂದ್ರೆ ಗ್ರಹಗಳು ಆ ಸಮಯಕ್ಕೆ ಆ ವ್ಯಕ್ತಿಗೆ ಅದನ್ನೇ ಕೊಡ್ತದೆ, ಬೇರೆ ಏನು ಸಾಧ್ಯ ಇಲ್ಲ. ಅದರಿಂದ ಮಾನ್ಯ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಮಾತಾಡಿದಾಗ ಮಿಥುನ ಲಗ್ನ ಭವಿಷ್ಯ ಸೂಚಕ, ಅದರಿಂದ ಅವ್ರು ಹೇಳ್ತಿರೋದು ಮುಂದೆ ಸರಿ ಹೋಗುತ್ತೆ ಅಂತ ಹೇಳ್ತಿರೋದು 100% ಸದಸ್ಯ ಆಗ್ತಿಲ್ಲ, ಅದಾಗೆ ಆಗುತ್ತೆ. ಭವಿಷ್ಯ ಸೂಚಕವಾಗಿ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ಯಾವ ನಿರ್ಧಾರ ತಗೊಂಡ್ರು ದುಡ್ಡು. ಈಗ ನೋಡಿ ಇದು ಮಿಥುನ ಲಗ್ನದಲ್ಲಿ ಯಾಕಿತ್ತು, ತುಲಾ ಲಗ್ನಕ್ಕೆ ಯಾಕೆ ಬಿಡಲಿಲ್ಲ ರಾಜ 8 ಗಂಟೆ? ನೀವು ಯೋಚನೆ ಮಾಡ್ಬೇಕು, ಭೌತಿಕ ರಾಶಿಗಳು, ದೈವಿಕ ರಾಶಿಗಳು, ಆಧ್ಯಾತ್ಮಿಕ ರಾಶಿಗಳು ಅಂತ ಜ್ಯೋತಿಷ್ಯರು ಕೊಟ್ಟಿದ್ದಾರೆ ಕಾರಕತ್ವಗಳು. ಎಷ್ಟು ಜನ ಗೊತ್ತು ಗೊತ್ತಿಲ್ಲ, ಭೌತಿಕ ರಾಶಿಗಳು ಕರೆಕ್ಟ್. ಅವರು ಏನೇ ಅಂತ ಸಹಿತ ಕಟಕದೊಳಗೆ ಅವರು ಭಾಷಣ ಮುಗಿಸ್ಬೇಕಿತ್ತು. ಭೌತಿಕ ದುಡ್ಡು ಭೌತಿಕ, ದೈವಿಕಕ್ಕೆ ಬಂದಿಲ್ಲ ಅವರು, ಭೌತಿಕ ದುಡ್ಡುಗೆ ಉತ್ತರನೇ ಮುಗಿಸ್ಬೇಕಾಗಿತ್ತು. ಅದರಿಂದ ಮಿಥುನ ಲಗ್ನದಲ್ಲೇ ಮಾತಾಡಿದ್ರು. ಎಲ್ಲಿ ಮಾತಾಡಿದ್ರು? ಕುಜನ ಲಗ್ನದಲ್ಲೇ. ಕುಜನ ನಕ್ಷತ್ರ ನೋಡಿ ಇಲ್ಲಿ, ಅವತ್ತು ಕುಜನ ನಕ್ಷತ್ರ ಚಂದ್ರ ಗಣೇಶ ನಕ್ಷತ್ರದಲ್ಲಿದ್ದಾನೆ, ಲಗ್ನ ಮೃಗಶಿರ ನಕ್ಷತ್ರದಲ್ಲಿದ್ದೆ. ಕುಜ ಅವರಿಗೆ ಏನು ಲಗ್ನಾಧಿಪತಿ, ವೃಶ್ಚಿಕ ಲಗ್ನ, ಕುಜನ ಹಾಕ್ಕೊಂಡಿದ್ದಾರೆ ಅವರು ನೋಡಿ. ಆಮೇಲೆ ದುಡ್ಡಿನ ವಿಷಯ, 2ನೇ ಮನೆಯಿಂದ ನೋಡಿ, 2ನೇ ಮನೆ ಅಧಿಪತಿ ಎಲ್ಲಿ ಕೂತಿಯಾನೆ, ಎಲ್ಲಿ ಕೂತಿಯಾನೆ, 9 ಕೂತಿಯಾನೆ. 2ನೇ ಅಧಿಪತಿ 9 ಕೂತ್ಕೊಂಡು ಏನಾಯ್ತು, ಇದರಿಂದ ಅಭಿವೃದ್ಧಿ ಆಗುತ್ತೆ. ಚಿಂತಿತ ಭಾವ ಯಾವುದು? ಧನಸ್ಥಾನ. ಈಗ ಧನಸ್ಥಾನ ಯಾವ ರಾಶಿ? ಇದು ಭೂತ ರಾಶಿ ಅಂತ ಹೇಳ್ಬೇಕು. ದುಡ್ಡು ಭೂತ ರಾಶಿ ಆಯ್ತು. ಭೂತ ರಾಶಿ ಅಂತಂದ್ರೆ ಹಿಂದಿನ ದುಡ್ಡು, ಕಪ್ಪು ಹಣದ ದುಡ್ಡು. ಭೂತ ಅಂದ್ರೆ ಹೇಳು, ಹಿಂದೆ ಕೂಡಿಟ್ಟ ದುಡ್ಡು ಅಂತ ತಿಳಿಬೇಕು. ಹಿಂದೆ ಕೂಡಿಟ್ಟ ದುಡ್ಡು ಎಲ್ಲಿಗೆ ಬಂತು? ವರ್ತಮಾನ ಬಂತು. ಈಗ ಎಲ್ಲ ಬ್ಯಾಂಕ್ ಡೆಪಾಸಿಟ್ ಮಾಡ. ಜ್ಯೋತಿಷ್ಯ ಸುಳ್ಳ ಸತ್ಯ. ಭೂತದಿಂದ ವರ್ತಮಾನಕ್ಕೆ ತಂದಿಟ್ರು ದುಡ್ಡನ್ನ, ಎಲ್ಲ ಅಡಿಗೆ ಸಿಟ್ಟಿದ್ದು ವರ್ತಮಾನಕ್ಕೆ ಬಂದುಬಿಟ್ರು ಅಲ್ವಾ. ಅದರಿಂದ ಧನಸ್ಥಾನ ಅವ್ರು ಏನ್ ಹೇಳ್ತಾ ಇದಾರೆ ಅನ್ನೋದು ಸರಿ ಹೋಯ್ತು. ಗೊತ್ತಾಯ್ತ? ಆರಾಮನಲ್ಲಿ ಶನಿ ಕೂತಿದ್ದಾನೆ, ಶನಿ ಒಳ್ಳೇದಲ್ಲ ಆರಾಮನೆ 6th ಹೌಸ್. ಸೊ ಗುರು 4ನೇ ಕೂತಿದ್ದಾನೆ ಹೇಳುವಾಗ. 4ನೇ ಏನು? ಅಂತರಂಗ ಸ್ಥಾನ. ಅಂತರಂಗದಲ್ಲಿ ಯಾರು ಕೂತಿದ್ದಾರೆ? ಅವರ ಮಾರ್ಗದರ್ಶಕ ಅಲ್ಲೇ ಕೂತಿದ್ದಾನೆ. ಅಂದ್ರೇನದು? ಕೇಳುವವನ ಅಂತರಂಗ ಶುದ್ಧವಿದೆ ಅಂತ ಹೇಳುತ್ತೆ ಪ್ರಶ್ನೆಶಾಸ್ತ್ರ. ಯಾವುದೇ ರೀತಿ ಇದೆ ಕಲ್ಮಶವಿಲ್ಲ ಅಂತ ಹೇಳುತ್ತೆ. ಸಾಕು, ಇದು ಮುಂದೆ ಹೋಗ್ತಾ ಇದ್ರೆ ಹೀಗೆ ಆಗುತ್ತೆ. ಆಮೇಲೆ ಇದು ಹೇಳ್ಬಿಡ್ತೀನಿ ಮುಂದೆ ಬಂದು ನೋಡಿ. ತತ್ವದ ಕೂತಿರೋರು ಯಾರು? ವಿರೋಧಿಸಿರೋರು ಯಾರು? ಅಲ್ಲ, ಹೆಣ್ಮಕ್ಳು. ಸೋನಿಯಾ ಗಾಂಧಿ, ಮಾಯಾವತಿ, ಇವರೇ ಎದುರಿಸ್ತಿರೋದು. ಯಾಕಂದ್ರೆ ಸಪ್ತಮ ಮಾರಕವಾದದಲ್ಲಿ ಶುಕ್ರ ಕೊಡ್ತಾರೆ. ಅಂದ್ರೆ ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ಸತ್ವ ಇದೆ ಈ ಆಧಾರದಲ್ಲಿ. ಅದು ನಾನು ಹೇಳ್ಬೇಕಾಗತ್ತೆ, ಕೆಲವರು ತಗೊಂಡಿದ್ದಾರೆ ಪುಸ್ತಕಗಳು, ಓದಿ, ಚೆನ್ನಾಗಿದೆ ಓದಿ. ನನಗೋಸ್ಕರ ಓದ್ಬೇಡಿ, ನನ್ನಲ್ಲ ಬರ್ದಿರೋ ನಾನು ಅಲ್ಲೇ ಇಲ್ಲ, ಇದುವರೆಗೆ ಮಾತಾಡಿದ್ದು ನಾನಲ್ಲ. ಯಾವುದೊಂದು ಚೈತನ್ಯ ಮಾತಾಡುತ್ತೆ, ಆ ಚೈತನ್ಯಕ್ಕೆ ನಮ್ಮ ನಮಸ್ಕಾರ.
ಅದರಿಂದ ನಾವು ಬರೆದ ಪುಸ್ತಕಗಳು ಯಾವುದೇ ಸಹಿತ ನಾವು ಸ್ವಂತ ಹೆಸರನ್ನ ಪಬ್ಲಿಷ್ ಮಾಡ್ತಿಲ್ಲ. ಅದರಿಂದ ಎಲ್ಲರೂ ಕೇಳಿದ ಕಶ್ಯಪ ಪುಸ್ತಕ ಕೊಡಿಯಲು ಯಾರು ಕೊಡುತ್ತಿಲ್ಲ, ಯಾಕೆಂದ್ರೆ ಅದು ಋಷಿ ಸಮರ್ಪಣೆ ಆಗಿರೋದ್ರಿಂದ ಅನವರ್ತಿಂದ ಬರೀತಾ ಇದೆ. ಅದರಿಂದ ತಗೊಳ್ಳಿ, ಓದಿ. 27 ದೋಷಗಳ ಸಂಗ್ರಹಗಳು ನಮ್ಮ ವಾಲಿಬಲ್ ಬರ್ತಿದ್ದೀನಿ. ಇವತ್ತು ಕೊನೆಯ ದಿನ, ಒಂದು ಆಫರ್ ಅಂತ ಇದೆ, ನೀವು ತಗೊಳ್ಳಿ, ಎಂಜಾಯ್ ಮಾಡಿ. ಮತ್ತೆ ಸಪ್ತವಿಂಶತಿ ದೋಷಗಳು ಮೂರು ಭಾಗ ಇದೆ, ತಗೊಳ್ಳಿ, ಹೊರಗಡೆ ಸಿಗುತ್ತೆ ನೋಡಿ. ಇಷ್ಟು ನಾನು ಹೇಳಬೇಕಾಯ್ತು. ಜಾತಕ ವಿಶ್ಲೇಷಣೆಯಲ್ಲಿ ನೀವು ಗಮನಿಸಬೇಕಾದ್ದು ಚಾರ, ಸ್ಥಿರ, ವಿಸ್ವಭಾವ, ಗುಣ, ಇದನ್ನೆಲ್ಲ ತಗೊಂಡು ವಿಶ್ಲೇಷಣೆ ಹೇಳ್ಬೇಕು. ನಾವೇನು ಏನ್ ಮಾಡ್ತಾ ಇದೀವಿ, ಸಿಂಪ್ಟಮ್ಸ್ಗಳನ್ನ ಯಾವ್ಯಾವ ಕಟ್ ಮಾಡ್ತಾ ಇದೀವಿ, ಬೇಸಿಕ್ ಕಾರ್ಯಕ್ರಮಗಳನ್ನ ಕಟ್ ಮಾಡ್ತಿಲ್ಲ. ಅದರಿಂದ ದಯವಿಟ್ಟು ಚಂದ್ರಶೇಖರ್ ಅವರು ಮಾಡಿರ್ತಕ್ಕಂಥ ಒಂದು ಎಫರ್ಟ್ ಇಂದ ಜನ ಸೇರಿದೀವಿ. ಇಷ್ಟು ಜನರು ನಾವು ಎಚ್ಚೆತ್ಕೊಂಡ್ಬಿಟ್ಟು ಜ್ಯೋತಿಷನ್ನ ಪಡಿಸಿಕೊಳ್ಳೋ ಶುರು ಮಾಡಿದ್ರೆ ತುಂಬಾ ತುಂಬಾ ಜ್ಯೋತಿಷ್ಯ ಮಾಡ್ತಕ್ಕಂಥ ಸೇರೆ ಅಂತ ಹೇಳಿ ಈ ಒಂದು ವೇದಿಕೆ ಮೇಲೆ ಒಂದು ಕೊನೆ ಬ್ಯಾಟ್ಸ್ಮನ್ ಬಂದು ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ದಿವ್ಯಜ್ಯೋತಿ ಟೀಮ್ಗೆ, ಹಾಗೆ ಗುರುಗಳ ಸಮಾಜಕ್ಕಂಥ ವಾಸನ ಅವರಿಗೆ, ಹಿಂದಿನ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಅಧ್ಯಕ್ಷರುಗಳಿಗೆ, ನಿಮ್ಮೆಲ್ಲ ಆತ್ಮೀಯ ಮುಂದಿರುವಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಮ್ಮ ಉಪನ್ಯಾಸ ಮುಗಿಸ್ತಾ ಇದ್ದೀನಿ.